ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಯಳಂದೂರು ಮತ್ತು ಕೊಳ್ಳೇಗಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಚುನಾವಣಾ ಪೂರ್ವಭಾವಿ ಸಭೆಯನ್ನು ಪಟ್ಟಣದ ಭ್ರಮರಾಂಬ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು. ಚುನಾವಣಾ ಪೂರ್ವಭಾವಿ ಸಭೆಯಲ್ಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಆರ್ ಕೃಷ್ಣಮೂರ್ತಿರವರು ಮಾತನಾಡಿ, ಪ್ರತಿ ಚುನಾವಣೆಯಲ್ಲೂ ಸತತವಾಗಿ ಸೋಲನ್ನು ಅನುಭವಿಸುತ್ತಾ ಬಂದವನು ನಾನು. ಇದೊಂದು ಸಾರಿ ನನ್ನ ವ್ಯಕ್ತಿತ್ವವನ್ನು ಪರೀಕ್ಷೆ ಮಾಡಿ ನೋಡಿ. ನಾನು ಮಾತಿಗೆ ತಪ್ಪುವವನಲ್ಲ. ಈ ಬಾರಿ ಕ್ಷೇತ್ರದ ಅಭಿವೃದ್ಧಿ ಹಾಗೂ ತಮ್ಮಗಳ ಸೇವೆ ಮಾಡುವುದಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಎಂದು ನೆರೆದಿದ್ದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಪಕ್ಷದ ಕಾರ್ಯಕರ್ತರುಗಳಲ್ಲಿ ಮನವಿ ಮಾಡಿಕೊಂಡರು. ಇವತ್ತು ಆ ಒಗ್ಗಟ್ಟು ಪ್ರದರ್ಶನವನ್ನು ಈ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾವು ಮಾಡಿದವರಿಗೆ ನಿನ್ನೆ ನಾವು ತೀರ್ಮಾನ ಮಾಡಿ ನಾಳೆ ಬೆಳಿಗ್ಗೆ ಒಂದು ಈ ಪೂರ್ವಭಾವಿ ಸಭೆಯನ್ನು ಮಾಡೋಣ ಅಂತಕ್ಕಂಥ ಸಂದೇಶ ಕಳಿಸಿದ ಸಂದರ್ಭ ಇವತ್ತು ಸ್ವಯಂಪ್ರಿಯಕ್ಕಾಗಿ ಕಾಂಗ್ರೆಸ್ ಪಕ್ಷದ ನಿಷ್ಕ್ರಮದ ಕಾರ್ಯಕರ್ತರಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ರಾಜ್ಯದಲ್ಲಿ ಕಾಲು ತರಬೇಕು ಅಂತಕ್ಕಂಥ ರಾಜ್ಯದ ದೇಶದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಕ್ಷೇತ್ರದಲ್ಲಿ ನಾಲ್ಕು ಜನ ಮಾಜಿ ಸಭೆ ಇರತಕ್ಕಂಥವ್ರು ನಾವು ನೋಡಿಲ್ಲ ಕೇಳಿಲ್ಲ. ಆದರೆ ಇವತ್ತು ಒಳ್ಳೆಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಎಷ್ಟೇನವರು ಜನರಿಂದ ಕಾಂಗ್ರೆಸ್ ಆದರೂ ಕೂಡ ಎರಡು ಸಾವಿರದ 2018 ವಿಧಾನಸಭಾ ಚುನಾವಣೆಯಿಂದ ನಾವು ತಿಳಿಯುತ್ತಿರುವ ಒಟ್ಟಾಗಿ ಒಗ್ಗಟ್ಟಾಗಿ ಪಕ್ಷವನ್ನು ಸಂಘಟನೆ ಮಾಡಿದೆ. ರಾಜ್ಯದಲ್ಲೂ ಕೂಡ ನೀವು ಕಾಣ್ತೀವಿ ಎಷ್ಟೇ ಒಂದು ಮಾತುಗಳು ರಾಜಕೀಯ ವಿಶ್ಲೇಷಣೆ ಮಾಡಿದ್ರು ಕೂಡ ಇದೆಲ್ಲ ಬಿಡುವಿಲ್ಲದ ಪಕ್ಷ ಸಂಘಟನೆ ಕಾರ್ಯಕ್ರಮ. ಆದರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ತಾಲೂಕಲ್ಲಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಇವತ್ತು